ಮೂಡಾ ಪ್ರಕರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒಂದು ಹಂತಕ್ಕೆ ಮೆತ್ತಗಾಗಿಸಿದೆ. ರಾಜಕೀಯವಾಗಿ ಎದುರಿಸೋಕೆ ಸಿಎಂ ರೆಡಿಯಾಗಿದ್ರು, ಮಾನಸಿಕ ತೊಳಲಾಟ ಅಷ್ಟಿಷ್ಟಲ್ಲ. ಹಾಗಾಗಿನೇ ಸಿದ್ದರಾಮಯ್ಯನವರು ಇತ್ತೀಚೆಗೆ ಶಕ್ತಿ ದೇವತೆಯ ಮೊರೆ ಹೋಗ್ತಿದ್ದಾರೆ. ನಿನ್ನೆ ಚಾಮುಂಡಿಗೆ ಪೂಜೆ, ಇವತ್ತು ಸವದತ್ತಿ ಯಲ್ಲಮ್ಮನಿಗೆ ಪತ್ನಿ ಹೆಸರಲ್ಲಿ ಪೂಜೆ ಸಲ್ಲಿಸಿದ್ರು. ಇನ್ನೊಂದು ಕಡೆ ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಬಿಜೆಪಿಯವರು ಪ್ರಯತ್ನಿಸಿದ್ರು. ಇತ್ತೀಚೆಗೆ ಅವ್ರ ಮಕ್ಕನ ನೋಡೋಕ್ಕಾಗಲ್ಲ, ಅಷ್ಟು ಬೇಜಾರಿರ್ತಕ್ಕಂಥ ಮಕ್ಕ. ಸೋ ಮಚ್ ಆಫ್ ಯು ನೋ ಸ್ಟ್ರೆಸ್ ಇದೆ, ಈಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಸ್ಟ್ರೆಸ್. ಹೌದು, ಮುಡಾ ಹಗರಣದಲ್ಲಿ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ಸಿಲುಕಾಕೊಳ್ತೋ, ಯಾವಾಗ ಎಫ್ಐಆರ್ ನಲ್ಲಿ ಎ1 ಸಿದ್ದರಾಮಯ್ಯ ಅಂತ ಬಂತೋ, ಆಗ್ಲಿಂದಲೂ ಸಿದ್ದರಾಮಯ್ಯ ಸಪ್ಪಗಾಗಿದ್ದಾರೆ. ಮುಡಾ ಕೇಸ್ನಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ ಸಿಎಂ ರನ್ನ ಕಾಡ್ತಾ ಇದೆ. ಯಾಕಂದ್ರೆ ಮುಡಾ ಕೇಸ್ ತನಿಖೆ ಚುರುಕಾಗಿದ್ದು, ಯಾವಾಗ ಬೇಕಿದ್ರೂ ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನ ವಿಚಾರಣೆಗೆ ಕರೆಯಲು ನೋಟಿಸ್ ನೀಡಬಹುದು. ಈಗಾಗಲೇ ಎ5 ಆರೋಪಿಗಳ ವಿಚಾರಣೆ ಬಹುತೇಕ ಪೂರ್ಣಗೊಂಡಿದೆ. ಎ4 ಭೂಮಾಲಿಕ ದೇವರಾಜು ವಿಚಾರಣೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮುಗಿಸಿದ್ದಾರೆ. ಎ3 ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿಯ ವಿಚಾರಣೆನೂ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಬಾಕಿ ಇರೋದು ಎ2 ಪಾರ್ವತಿ ಸಿದ್ದರಾಮಯ್ಯ ಹಾಗೂ ಎ1 ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಚಾರಣೆ ಮಾತ್ರ. ಇನ್ನೊಂದು ವಾರದಲ್ಲಿ ಸಿಎಂ ಹಾಗೂ ಸಿಎಂ ಪತ್ನಿ ಇಬ್ಬರ ವಿಚಾರಣೆ ಮುಗಿಸೋದಕ್ಕೂ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನೊಂದು ಕಡೆ ಯಾವಾಗ ಬೇಕಿದ್ರೂ ಜಾರಿ ನಿರ್ದೇಶನಾಲಯದವರು ಸಿದ್ದರಾಮಯ್ಯನವರಿಗೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡಬಹುದು. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ನಲ್ಲಿದ್ದಾರೆ. ಮುಡಾ ಟೆನ್ಷನ್, ಕಾನೂನು ಹೋರಾಟಕ್ಕೆ ಸಿಎಂ ಸಜ್ಜು. ಕಾನೂನು ಹೋರಾಟಕ್ಕೆ ಸಜ್ಜಾಗುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುಡಾ ಕೇಸ್ ವಿಷಯದಲ್ಲಿ ನಾಳೆಯೇ ಸಿಎಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಸಿಎಂ ಅರ್ಜಿ ಸಲ್ಲಿಸೋ ಸಾಧ್ಯತೆ ದಟ್ಟವಾಗಿದೆ. ನಿವೇಶನ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ, ಮುಡಾ ಅಧಿಕಾರಿಗಳ ಕೆಲಸಕ್ಕೆ ನಾನು ಹೊಣೆಯಲ್ಲ, ಮುಡಾ ಮೇಲೆ ಪ್ರಭಾವ ಬೀರಿಲ್ಲ ಅಂತ ವಿವರಣೆ ಕೊಟ್ಟು ನನ್ನ ವಿರುದ್ಧದ ಕೇಸ್ಗೆ ತಡೆಯಾಜ್ಞೆ ಕೊಡಿ ಅಂತ ಕೇಳೋ ಸಾಧ್ಯತೆ ಇದೆ. ತಮ್ಮ ವಿರುದ್ಧದ ಕೇಸ್ ಖುಲಾಸೆಗೆ ಮನವಿ ಸಲ್ಲಿಸೋದಕ್ಕೂ ಸಿದ್ಧತೆಗಳಾಗ್ತಿದೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ಗೂ ಹೋಗಲು ವಕೀಲರಿಂದ ಸಲಹೆ ಪಡೆದುಕೊಂಡಿದ್ದಾರೆ. ಮುಡಾ ಟೆನ್ಷನ್ ದೂರ ಮಾಡೋಂತ ದೇವಿಗೆ ಪೂಜೆ, ಪತ್ನಿ ಹೆಸರಲ್ಲೂ ಎಲ್ಲಮ್ಮನಿಗೆ ವಿಶೇಷ ಅರ್ಚನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವಸ್ಥಾನಗಳಿಗೆ ಹೋಗೋದು ಕಡಿಮೆ, ಇತ್ತೀಚೆಗಂತೂ ದೇವಸ್ಥಾನಗಳನ್ನು ಸುತ್ತು ಹಾಕ್ತಿದ್ದಾರೆ. ಇವತ್ತು ಬೆಳಗಾವಿಗೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಯಲ್ಲಮ್ಮನ ಗುಡ್ಡದ ರೇಣುಕಾದೇವಿ ದೇವಸ್ಥಾನದಲ್ಲಿ ಪತ್ನಿ ಪಾರ್ವತಿ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಯಲ್ಲಮ್ಮನ ಗುಡ್ಡದ ಶಕ್ತಿ ದೇವತೆ ರೇಣುಕಾದೇವಿಗೆ ಪತ್ನಿ ಹೆಸರಲ್ಲೂ ಸಿಎಂ ಅರ್ಚನೆ ಮಾಡಿಸಿದ್ರು. ಅರ್ಚಕರು ತಿಲಕ ಕೊಟ್ಟು ಮಂಗಳಾರತಿ ನೀಡಿ ದೇವಿಯ ಬೆಳ್ಳಿ ಕಿರೀಟವನ್ನ ಸಿದ್ದರಾಮಯ್ಯ ತಲೆಗೆ ಮುಟ್ಟಿಸಿ ಆಶೀರ್ವದಿಸಿದ್ರು. ದೇವಿ ಪೂಜೆ ಮುಗಿಸಿ ಹೊರಬಂದ ಸಿಎಂ ಮಾತೆತ್ತಿದ್ರೆ ಮುಡಾ ಕೇಸ್ನಲ್ಲಿ ರಾಜೀನಾಮೆ ಕೇಳುತ್ತಿದ್ದ ಬಿಜೆಪಿಯವರಿಗೆ ದಸರಾ ಒಳಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಎಂದಿದ್ದ ವಿಜಯೇಂದ್ರಗೆ ತಿರುಗೇಟು ಕೊಟ್ರು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ 10 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂದ್ರು ಡಿಕೆ ಶಿವಕುಮಾರ್. ಪುರೋಹಿತ್ನವರು ಭವಿಷ್ಯ ಹೇಳೋರು, ಅಲ್ಲಿ ಒಬ್ರು ಹೇಳಿದ್ರು ದಸರಾ ಮುಗಿಯೋದ್ರೊಳಗಡೆನೆ ಬದಲಾವಣೆ ಆಗೋಯ್ತಾರೆ ಅಂತ. ದಸರಾ ಆಯ್ತಲ್ವಾ, ಈಗ ಇವನು ವಿಜಯೇಂದ್ರ ಹೇಳ್ತಾರೆ. ವಿಜಯೇಂದ್ರ ಮೊದಲು ಅವ್ರ ತಂದೆ ಪೋಕ್ಸೋ ಕೇಸ್ನ ಸಿಕ್ಕಾಕೊಂಡಿದ್ದಾನೆ, ಅವ್ರ ಕೈಲಿ ರಾಜೀನಾಮೆ ಕೊಡ, ಅವನು ರಾಜೀನಾಮೆ ಕೊಡಲಿ, ಅವ್ರು ರಾಜೀನಾಮೆ ಕೊಡದೇನೆ ಅವರು ಇದರಲ್ಲಿ ಇದಾರಲ್ಲ, ಇಡಿನಲ್ಲಿ ಇದಾರಲ್ಲಪ್ಪ, ಅವ್ರು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್. ಬಿ ಜೆ ಪಿಯವ್ರು ಕಾಯ್ತಾ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ, ಇನ್ನೂ 10 ವರ್ಷ ಹೇಳ್ತಾರೆ, 10 ವರ್ಷ ಇದೇ ಕೂಗು ಆಡ್ತಾ ಇರ್ತಾರೆ ವಿರೋಧ ಪಾರ್ಟಿಯಾಗಿ, 10 ವರ್ಷನೂ ಇದೇ ಮಾತಾಡ್ತಾರೆ. ಸಿಎಂ ಡಿಸಿಎಂ ಬಂದಾಗಲೇ ನೆಕ್ಸ್ಟ್ ಸಿಎಂ ಜಾಹೀರಾತು. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಫ್ಲೆಕ್ಸ್ ಅಬ್ಬರ ನೋಡಿ, ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಫ್ಲೆಕ್ಸ್. ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಭವಿಷ್ಯದ ಮುಂದಿನ ಮುಖ್ಯಮಂತ್ರಿಗಳು ಅಂತ ದೊಡ್ಡದಾಗಿ ಫ್ಲೆಕ್ಸ್ ಹಾಕಲಾಗಿದೆ. ರೇಣುಕಾ ಯಲ್ಲಮ್ಮ ಕ್ಷೇತ್ರದ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಪ್ರಾಧಿಕಾರ ರಚನೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮಗಳಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಿದ್ರು. ಇದೇ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಪೋಸ್ಟರ್ ರಾರಾಜಿಸಿದ್ರು. ಸಿದ್ದರಾಮಯ್ಯಗೆ ಕಂಡಕಂಡಲ್ಲಿ ಬಿಜೆಪಿ ಮುತ್ತಿಗೆ ಯತ್ನ. ಸಿಎಂ ಸಿದ್ದರಾಮಯ್ಯ ಬೆಳಗಾವಿಗೆ ತೆರಳೋ ಮುನ್ನ ಹುಬ್ಬಳ್ಳಿಗೆ ಭೇಟಿ ನೀಡಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಸಿಎಂ ಕಾರಿಗೆ ಅಡ್ಡಬಂದು ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಯತ್ನಿಸಿದ್ರು, ಆದರೆ ಪೊಲೀಸರು ಅವಕಾಶ ಕೊಡಲಿಲ್ಲ.
ಧಾರವಾಡದ ಶಿವಾಜಿ ಸರ್ಕಲ್ನಲ್ಲಿ ಸಿಎಂ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕಪ್ಪು ಬಟ್ಟೆ ಪ್ರದರ್ಶಿಸಿದ್ರು. 30ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಹಾಗೂ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್, ಮಾಜಿ ಶಾಸಕ ಅಮೃತ್ ದೇಸಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದರು. ಹುಬ್ಬಳ್ಳಿ ಗಲಭೆಕೋರರ ಕೇಸ್ ವಾಪಸ್ ಪಡೆದ ನಿರ್ಧಾರ ಕೈಬಿಡಬೇಕು ಅಂದ್ರು. ಆದರೆ ಬಿಜೆಪಿ ಅವರ ಬೇಡಿಕೆಗಳಿಗೆ ಸಿಎಂ ಕ್ಯಾರೆ ಅಂತಾನೂ ಅನ್ನಲಿಲ್ಲ. ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಅದನ್ನ ಪೊಲೀಸರು ಕೇಸ್ ಮಾಡಿ ಕ್ರಮ ತೆಗೆದುಕೊಂಡ್ರೆ ನೀವು ವಾಪಸ್ ತೆಗಿತೀರಾ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವಂತಹ ಪೊಲೀಸರ ಸ್ಥೈರ್ಯವನ್ನೇ ಉದುಗಿಸುವಂತ ಕೆಲಸವನ್ನ ಮಾಡಿದ್ದೀರಾ. ಇವರು ಮತಾಂಧ ಶಕ್ತಿಗಳಿಗೆ ಒಂದು ಪ್ರೇರೇಪಣೆ ಕೊಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ಈ ನೀತಿಯನ್ನ ಖಂಡಿಸ್ತೀನಿ. ಬಿಜೆಪಿಯವರು ಯಾವಾಗಲೂ ಈಗ ಅವರೆಲ್ಲ ತಗೊಂಡ್ರಲ್ಲ ಆರ್ಎಸ್ಎಸ್ ನವರದಾಗ ದೇರ್ ಇಸ್ ಎ ಕಮಿಟಿ, ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದಕ್ಕೆ ಹೋಮ್ ಮಿನಿಸ್ಟರು ಅಧ್ಯಕ್ಷರಾಗಿರ್ತಾರೆ. ಅವರು ತೀರ್ಮಾನ ಮಾಡಿರೋದು ಕ್ಯಾಬಿನೆಟ್ ಮುಂದೆ ತಗೊಂಡಿದ್ದರು, ಕ್ಯಾಬಿನೆಟ್ ಒಪ್ಪಿಕೊಂಡಿದೆ. ನಂಬರ್ ಒನ್, ಇದು ಕೋರ್ಟ್ನಲ್ಲಿ ಸಬ್ಮಿಟ್ ಆಗಬೇಕು. ಕೋರ್ಟ್ ಒಪ್ಪಿಕೊಂಡಾಗ ಮಾತ್ರ ಇದು ವಿಡ್ರಾ ಮಾಡಲಿಕ್ಕೆ ಆಗುತ್ತೆ. ಕಾನೂನು ಬಾಹಿರ ಚಟುವಟಿಕೆಗಳು, ಗಲಭೆ ಉಂಟು ಮಾಡಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳಿಗೂ ಸಹ ಇದರಲ್ಲಿ ರಿಲೀಫ್ ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಗಲಭೆಕೋರರಿಗೆ ಸರ್ಕಾರದ ಕಡೆಯಿಂದಲೇ ಒಂದು ರಕ್ಷಣೆ ಕೊಟ್ಟಾಗೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಏನೇ ಆಗಲಿ, ಮುಡಾ ಪ್ರಕರಣ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ, ಹುಬ್ಬಳ್ಳಿ ಪ್ರಕರಣ ಬಿಜೆಪಿಯವರ ಪಿತ್ತ ನೆತ್ತಿಗೇರಿಸಿದ್ದು, ರಾಜ್ಯ ರಾಜಕಾರಣ ಎಲ್ಲಿಗೆ ಹೋಗುತ್ತೋ ಏನೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಡಾ ಹಗರಣ ನೋಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ಎಚ್ಚೆತ್ತುಕೊಂಡಂತೆ ಕಾಣ್ತಿದೆ. ಅದಕ್ಕೆ ಬೆಂಗಳೂರಿನ ಏರೋಸ್ಪೇಸ್ ಪಾರ್ಕ್ನಲ್ಲಿ ಪಡೆದಿದ್ದ 5 ಎಕರೆ ಜಾಗವನ್ನ ಖರ್ಗೆ ಕುಟುಂಬ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದೆ. ಈಗ ಬಿಜೆಪಿ ನಾಯಕರು ಖರ್ಗೆ ಕುಟುಂಬದ ಮೇಲೆ ಹೊಸ ಅಸ್ತ್ರ ಬಿಡಲು ಸಜ್ಜಾಗ್ತಿದ್ದಾರೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಸಿಎ ಸೈಟ್ ವಾಪಸ್, ತನಿಖೆ ಭೀತಿಯಿಂದ ಖರ್ಗೆ ಕುಟುಂಬದ ನಿರ್ಧಾರ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಖರ್ಗೆ ಪುತ್ರ ರಾಹುಲ್ ಖರ್ಗೆ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿಎ ನಿವೇಶನ ಸಿಕ್ಕಿತ್ತು. ಎಲ್ಲವೂ ಅಯೋಮಯ ಅನ್ನೋ ತರ ಬೆರಳೆಣಿಕೆ ದಿನಗಳಲ್ಲೇ ಸಿಎ ಸೈಟ್ ಅನ್ನ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ರು ಅಲಾಟ್ ಮಾಡಿಸಿದ್ರು. ಅದು ಬೆಂಗಳೂರಿನ ಏರೋಸ್ಪೇಸ್ ಪಾರ್ಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 5 ಎಕರೆಯನ್ನ ಕೊಟ್ಟಿದ್ದು ಭಾರೀ ವಿವಾದ ಸೃಷ್ಟಿ ಮಾಡಿತ್ತು. ಚಲವಾದಿ ನಾರಾಯಣಸ್ವಾಮಿ ರಾಜಭವನಕ್ಕೂ ತೆರಳಿ ಗವರ್ನರ್ಗೆ ದಾಖಲೆ ಸಮೇತ ದೂರು ನೀಡಿದ್ರು. ಇದು ವಿವಾದ ಆಗ್ತಿದ್ದಂತೆ ಟ್ರಸ್ಟ್ನ ಅಧ್ಯಕ್ಷ ರಾಹುಲ್ ಖರ್ಗೆ ಸೈಟ್ ವಾಪಸ್ ನೀಡಿ ಕೆಐಎಡಿಬಿಗೆ ಪತ್ರ ಬರೆದಿದ್ದಾರೆ. ನಿವೇಶನ ವಾಪಸ್ ನೀಡಿರೋದಕ್ಕೆ ಪ್ರಿಯಾಂಕ್ ಖರ್ಗೆ ಸಮಜಾಯಿಷಿ ಕೊಟ್ಟಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗಿದೆ, ಅದಕ್ಕೆ ರಾಹುಲ್ ಖರ್ಗೆ ಅವರು ನೊಂದು ಸೈಟ್ ವಾಪಸ್ ಕೊಟ್ಟಿದ್ದಾರೆ, ಅದು ಅವರು ತೆಗೆದುಕೊಂಡಿರೋ ನಿರ್ಧಾರ, ಹಾಗಂತ ನಾವು ಅಕ್ರಮ ಮಾಡಿಲ್ಲ, ಹಾಗೇನಾದ್ರೂ ಅಕ್ರಮ ಆಗಿದೆ ಅಂದ್ರೆ ಸಾಬೀತು ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ರು. ಖರ್ಗೆ ಅವ್ರದ್ದಿದೆ, ಖರ್ಗೆ ಕುಟುಂಬದವ್ರದ್ದಿದೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರ ಬ್ರದರ್ ಇದಾರೆ, ಅಣ್ಣ ಇದಾರೆ ಅಂದ್ಬಿಟ್ಟು ಇವರಿಷ್ಟೆಲ್ಲ ರಾಜಕೀಯ ಮಾಡಿದ್ರು. ಆದ್ರೆ ಸ್ವಲ್ಪ ನಮ್ಮ ಅಣ್ಣವರು ಸ್ವಲ್ಪ ಮೃದು ಸ್ವಭಾವದವ್ರು, ನಮ್ಮ ತರ ಅಲ್ಲ ಅವರು. ಸೊ ಇದನ್ನೆಲ್ಲ ಗಣನೆಗೆ ತಗೊಂಡು ಸೆಪ್ಟೆಂಬರ್ 20 ಅವರು ಕೆಐಡಿಬಿ ಸಿಇಒ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ನಿವೇಶನವನ್ನ ನಾವು ಇವಾಗ ಇದು ನಡೆಸಲಿಕ್ಕೆ ಆಸಕ್ತಿ ಇಲ್ಲ, ಅದಕ್ಕೆ ನಾವು ವಿಡ್ರಾ ಮಾಡಲಿಕ್ಕೆ ಅವರು ಲೆಟರ್ ಕೊಟ್ಟಿದ್ದಾರೆ. ತರಾತುರಿಯಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ಭೂಮಿ ಮಾರಾಟ ಆಗಿತ್ತು. ಇದರಲ್ಲಿ ಸ್ವಜನ ಪಕ್ಷಪಾತ ಪ್ರಭಾವ ಇತ್ತು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ರಾಹುಲ್ ಖರ್ಗೆಯವರು ಬಹಳ ಮೃದು ಸ್ವಭಾವದವರು, ಕಾನೂನು ಬಾಹಿರ ಅಂತ ಗೊತ್ತಾಗೇ ನಿವೇಶನ ವಾಪಸ್ ಕೊಟ್ಟಿದ್ದಾರೆ. ಈಗ ಸಚಿವ ಎಂಬಿ ಪಾಟೀಲ್ರು ಭೂಮಿ ಮಾರಾಟ ನೋಟಿಫಿಕೇಶನ್ ಅನ್ನೇ ರದ್ದು ಮಾಡಲಿ ಅಂತ ಆಗ್ರಹಿಸಿದ್ರು. ಈಗ ಅವರು ಹೇಳಿದ್ದಾರೆ, ನನಗಿದು ಗೊತ್ತಿರಲಿಲ್ಲ, ನಮ್ಮ ಮನೆಯಲ್ಲಿ ಅವರು ಇಬ್ಬರು ಮೂವರು ಪೊಲಿಟಿಷಿಯನ್ಸ್ ಇದ್ದಾರೆ ಆ ಟ್ರಸ್ಟ್ ನಲ್ಲಿ ಇರೋರು, ಅದರಿಂದ ಇದು ಕಾನೂನು ಬಾಹಿರ ಆಗುತ್ತೆ ಅನ್ನೋದು ನನಗೆ ಅರಿವಾಯ್ತು, ಅದರಿಂದ ನಾನು ವಾಪಸ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಮನಸ್ಸಿಗೆ ಬಂತು, ಇದು ನಮ್ಮ ಮನೆಯವರೇನೆ ಎಲ್ಲ ಡೈರೆಕ್ಟರ್ಗಳಿದ್ದಾಗ, ನಾವು ಟ್ರಸ್ಟಿಗಳಿದ್ದಾಗ ತಗೋಬಾರದು ಅಂತ ಅನಿಸಿತು, ವಾಪಸ್ ಕೊಟ್ಟರು.
ಸಿಎ ನಿವೇಶನಕ್ಕಾಗಿ ಕೆಐಎಡಿಬಿಗೆ 193 ಸಂಸ್ಥೆಗಳು ಅರ್ಜಿ ಸಲ್ಲಿಸಿದ್ವು. ಈ ಪೈಕಿ 43 ಸಂಸ್ಥೆಗಳು ಆಯ್ಕೆಯಾಗಿದ್ವು. ಅಂತಿಮವಾಗಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿಎ ನಿವೇಶನ ಹಂಚಿಕೆಯಾಗಿತ್ತು. ಆದರೆ ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಅಪಸ್ವರಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ವಿವಾದ ಸೃಷ್ಟಿಯಾಗಿತ್ತು. ಅಲ್ಲದೆ ಎಐಸಿಸಿ ಅಧ್ಯಕ್ಷರಾಗಿರೋ ಖರ್ಗೆಯವರಿಗೂ ಮುಜುಗರ ತಂದಿತ್ತು. ಬಿಜೆಪಿಯವರು ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಿದ್ರು. ಸಿಬಿಐ ಇಡಿ ತನಿಖೆಗೂ ನೀಡಲು ಸಿದ್ಧತೆಗಳಾಗ್ತಿತ್ತು. ಈಗ ತನಿಖಾ ಭೀತಿಯಿಂದ ಸದ್ಯಕ್ಕೆ ಖರ್ಗೆ ಕುಟುಂಬ ಪಾರಾಗಿದೆ. ಮುಂದೇನಾಗುತ್ತೆ ಅನ್ನೋದು ನಿಗೂಢ. ಹೆಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, News18. ಕೇಂದ್ರ ಸರ್ಕಾರ ಬಾಕಿ ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿದೆ ಅಂತ ಸಿದ್ದರಾಮಯ್ಯ ಸರ್ಕಾರ ಸಿಟ್ಟಾಗಿದೆ. ಕರ್ನಾಟಕದಲ್ಲಿ ಮತ್ತೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕೂಗು ಶುರುವಾಗುವ ಲಕ್ಷಣ ಕಾಣಿಸ್ತಿದೆ. ಕನ್ನಡಿಗರು ಧ್ವನಿ ಎತ್ತಬೇಕು ಅಂತ ಹೇಳ್ತಾನೆ ಬಿಜೆಪಿಯವರನ್ನು ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ ಮತ್ತೆ ತೆರಿಗೆ ವಾಕ್ಸಮರ ಶುರುವಾಗಿದೆ. October 10 ವಿವಿಧ ರಾಜ್ಯಗಳಿಗೆ ಒಟ್ಟು 178,173 ಕೋಟಿ ರೂಪಾಯಿ ತೆರಿಗೆ ಪಾಲನ್ನ ಕೇಂದ್ರ ಹಂಚಿಕೆ ಮಾಡಿದೆ. ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕಟ್ಟುವ ಎರಡನೇ ರಾಜ್ಯ ಕರ್ನಾಟಕಕ್ಕೆ ಕೇವಲ 6,498 ಕೋಟಿ ರೂಪಾಯಿ ಸಿಕ್ಕಿದೆ. ಬಿಜೆಪಿ ಸರ್ಕಾರ ಇರೋ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ಸಿಂಹ ಪಾಲು ದೊರೆತಿದೆ. ಈಗ ಬಿಜೆಪಿ ವಿರುದ್ಧ ತೆರಿಗೆ ತಾರತಮ್ಯ ಅಸ್ತ್ರ ಪ್ರಯೋಗಿಸಿರುವ ಸಿಎಂ ಅನ್ಯಾಯದ ವಿರುದ್ಧ ಕನ್ನಡಿಗರು ಧ್ವನಿ ಎತ್ತಬೇಕು ಎಂದು ಕರೆ ಕೊಟ್ಟಿದ್ದಾರೆ. ನಮಗೆ ತೆರಿಗೆ ಕಮ್ಮಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಮ್ಮ ತೆರಿಗೆ ಪಾಲನೆ ನಮಗೆ ನ್ಯಾಯಯುತವಾಗಿ ಬರಬೇಕಾದದನ್ನ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇಡೀ ಕನ್ನಡಿಗರು ಧ್ವನಿ ಎತ್ತಬೇಕು. ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯ ಆಗಿದೆ ಆ ರಾಜ್ಯಗಳ ಕಡೆಲ್ಲ ಧ್ವನಿ ಎತ್ತಬೇಕು. ನಮಗೆ ಫೆಡರಲ್ ವ್ಯವಸ್ಥೆಯನ್ನು ನಂಬಿಕೆ ಇಟ್ಕೊಂಡಿದ್ದೀವಿ, ಆದರೆ ಫೆಡರಲ್ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ದು ಅನ್ಯಾಯ ಆಗಬಾರ್ದಲ್ಲ. ಬಿಜೆಪಿಯವರು ಯಾವತ್ತೂ ಕೂಡ ಒಂದು ದಿನ ರೈಸ್ ಮಾಡಿದ್ದೀರಾ? ಅವರು ಅಧಿಕಾರದಲ್ಲಿರುವಾಗ ಅಧಿಕಾರದಲ್ಲಿ ಇಲ್ಲದೇ ಇರುವಾಗ ಯಾವತ್ತಾರು ರೈಸ್ ಮಾಡಿದ್ದಾರಾ? ಒಂದು ದಿನ ಯಾವತ್ತೂ ಮಾಡಲ್ಲ. ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ರಾಜ್ಯದ್ದು. ಕ್ಷುಲ್ಲಕ ವಿಚಾರಗಳನ್ನು ತಗೊಳ್ಳೋದು, ಕೋಮುವಾದಿ ವಿಚಾರಗಳನ್ನು ತಗೊಳ್ಳೋದು, ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದು, ಹೋರಾಟ ಮಾಡ್ತೀವಿ ಅನ್ನೋದು, ಅನ್ಯಾಯಗಳ ಪರವಾಗಿ ಹೋರಾಟ ಮಾಡೋದು ಬಿಜೆಪಿ. ಸಿಎಂ ಮಾತಿಗೆ ತಿರುಗೇಟು ಕೊಟ್ಟಿರುವ ವಿಪಕ್ಷ ನಾಯಕ ಅಶೋಕ್, ಇದುವರೆಗೂ ಕೊಟ್ಟ ಹಣವನ್ನ ಲೂಟಿ ಮಾಡಿದ್ದೀರಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ವೋಟ್ ಪಾಲಿಟಿಕ್ಸ್ ನಿಮ್ಮದು ಅಂತ ಗುಡುಗಿದ್ರು. ಇದುವರೆಗೂ ಕೊಟ್ಟಂತ ಹಣ ಏನಿದೆ ಅದನ್ನೆಲ್ಲ ಲೂಟಿ ಮಾಡಿಬಿಟ್ಟಿದಿರಲ್ಲ. ವಾಲ್ಮೀಕಿ ಹಗರಣದಲ್ಲಿ 189 ಕೋಟಿ ಲೂಟಿ ಮಾಡಿದ್ದೀರಾ, ಮುಡಾದಲ್ಲಿ ಸರ್ಕಾರಿ ಆಸ್ತಿಯನ್ನ ಲೂಟಿ ಮಾಡಿದ್ದೀರಾ, ಈಗಾಗಲೇ ಹಲವಾರು ಇಲಾಖೆಯಲ್ಲಿ ಹಲವಾರು ನಿಗಮಗಳಲ್ಲಿ ಲೂಟಿ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಗೆ ಫಸ್ಟ್ ನಿಮ್ಗೆ ಕೊಟ್ಟಿರೋ ಹಣವನ್ನ ಲೂಟಿ ಮಾಡದೆ ಜನರ ಉಪಯೋಗಕ್ಕೆ ಖರ್ಚು ಮಾಡಿ. ಇನ್ನು ಕೇಂದ್ರ ಸರ್ಕಾರ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ತೆರಿಗೆ ಪಾಲು ನೀಡಿದೆ ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶಕ್ಕೆ 31,962 ಕೋಟಿ ರೂಪಾಯಿ, ಬಿಹಾರಕ್ಕೆ 17,921 ಕೋಟಿ, ಮಧ್ಯಪ್ರದೇಶಕ್ಕೆ 13,987 ಕೋಟಿ, ಪಶ್ಚಿಮ ಬಂಗಾಳಕ್ಕೆ 13,404 ಕೋಟಿ, ಮಹಾರಾಷ್ಟ್ರಕ್ಕೆ 11,255 ಕೋಟಿ, ತಮಿಳುನಾಡಿಗೆ 7,268 ಕೋಟಿ, ಆಂಧ್ರಪ್ರದೇಶಕ್ಕೆ 7,211 ಕೋಟಿ ತೆರಿಗೆ ಪಾಲಿನ ಹಣವನ್ನು ರಿಲೀಸ್ ಮಾಡಲಾಗಿದೆ. ಆದರೆ ಕರ್ನಾಟಕಕ್ಕೆ ಮಾತ್ರ ಕೇವಲ 6,498 ಕೋಟಿ ರೂಪಾಯಿ ಕೊಟ್ಟಿದೆ ಕೇಂದ್ರ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ಕರ್ನಾಟಕಕ್ಕೆ ಅತಿ ಕಡಿಮೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸರಣಿ ಪೋಸ್ಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ದೇಶದ ಒಟ್ಟು ತೆರಿಗೆ ಸಂಗ್ರಹಕ್ಕೆ ಕರ್ನಾಟಕ 400,000 ಕೋಟಿ ರೂಪಾಯಿಗಳನ್ನು ನೀಡುತ್ತಿದೆ, ಆದರೆ ತೆರಿಗೆ ಹಂಚಿಕೆ ರೂಪದಲ್ಲಿ ನಮಗೆ ಸಿಗ್ತಾ ಇರುವ ಪಾಲು ₹15,000 ಕೋಟಿ ಮಾತ್ರ. ಕೇಂದ್ರ ಸರ್ಕಾರ ನಮಗೆ ಪ್ರತಿ ರೂಪಾಯಿಗೆ ಕೇವಲ 15 ಪೈಸೆ ನೀಡುತ್ತಿದೆ. ಈ ಅನ್ಯಾಯವನ್ನು ಎಷ್ಟು ದಿನ ಸಹಿಸಿಕೊಂಡಿರೋದಕ್ಕೆ ಸಾಧ್ಯ ಅಂತ ಕೇಳಿರುವ ಸಿಎಂ ಸಿದ್ದರಾಮಯ್ಯ, ಕನ್ನಡಿಗರ ಕಣ್ಣೀರು ಒರೆಸೋದಿಕ್ಕೆ ಬಳಕೆಯಾಗದೆ ಹೋದರೆ ಅಂತಹ ತೆರಿಗೆಯನ್ನು ಸಂಗ್ರಹಿಸಿ ಏನು ಪ್ರಯೋಜನ ಅಂತ ಪ್ರಶ್ನಿಸಿದ್ದಾರೆ. ಒಟ್ಟಿನಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರ ಆರೋಪಿಸ್ತಿದ್ರೆ, ಕೊಟ್ಟ ಹಣವನ್ನು ಲೂಟಿ ಮಾಡ್ತಿದ್ದೀರಿ ಅಂತ ಬಿಜೆಪಿ ಆರೋಪಿಸ್ತಿದೆ. ಬ್ಯೂರೋ ರಿಪೋರ್ಟ್, News18. ಮೈಸೂರು ದಸರಾ ಮುಗಿದು ಇನ್ನೂ 2 ದಿನ ಆಗಿಲ್ಲ, ಅಷ್ಟರಾಗಲೇ ಹೊಸದೊಂದು ವಿವಾದ ಎದ್ದಿದೆ. ಪುಷ್ಪಾರ್ಚನೆ ವಿಷಯದಲ್ಲಿ ರಾಜಕೀಯ ನಡೀತಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆಗೆ ರಾಜಮನೆತನದವರು ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಪ್ರಮೋದಾದೇವಿ ಎಳೆ ಎಳೆಯಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ನಿನ್ನೆಯಷ್ಟೇ ಮೈಸೂರಿನ ಐತಿಹಾಸಿಕ ವಿಶ್ವವಿಖ್ಯಾತ ಜಂಬೂ ಸವಾರಿ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತ್ತು. ಮಳೆ ಬಿಸಿಲು ಜನಸಂದಣಿ ಮಧ್ಯೆ ಚಿನ್ನದ ಅಂಬಾರಿ ಹೊತ್ತ ಅಭಿಮನ್ಯು ಯಶಸ್ವಿಯಾಗಿ ಜಂಬೂ ಸವಾರಿ ನಡೆಸಿಕೊಟ್ಟಿದ್ದ. ಲಕ್ಷಾಂತರ ಜನಾನು ಜಂಬೂ ಸವಾರಿನ ಕಣ್ತುಂಬಿಕೊಂಡ್ರು. ಯಶಸ್ವಿಯಾಗಿದ್ದಕ್ಕೆ ಎಲ್ಲರೂ ಖುಷಿಪಟ್ರು. ಈಗ ಮೈಸೂರು ದಸರಾ ವಿಷಯದಲ್ಲಿ ಒಂದೊಂದೇ ರಾಜಕೀಯ ಶುರುವಾಗ್ತಿದೆ.
ದಸರಾ ಪಾಲಿಟಿಕ್ಸ್ ಒಂದು ಜಂಬೂಸವಾರಿ ಪುಷ್ಪಾರ್ಚನೆಗೆ ಯಾಕೆ ಬರಲಿಲ್ಲ ಯದುವೀರ್? ನವರಾತ್ರಿ ಶುರುವಾದಾಗಿನಿಂದ ಯದುವೀರ್ ಒಡೆಯರ್ ಅರಮನೆಯಲ್ಲೇ ಇದ್ದಾರೆ. ಖಾಸಗಿ ದರ್ಬಾರ್ ಆರಂಭದಿಂದ ಹಿಡಿದು ಆಯುಧ ಪೂಜೆವರೆಗೂ ಅರಮನೆಯಲ್ಲಿ ಗಜಪಡೆಗೆ ವಿಜಯದಶಮಿ ದಿನ ಪೂಜೆ ಸಲ್ಲಿಸುವವರೆಗೂ ಯದುವೀರ್ ಒಡೆಯರ್ ದಸರಾದಲ್ಲಿ ಭಾಗಿಯಾಗಿದ್ದರು. ಆದರೆ ನಿನ್ನೆ ಜಂಬೂಸವಾರಿ ಪುಷ್ಪಾರ್ಚನೆಗೆ ಯದುವೀರ್ ಕೃಷ್ಣದತ್ತ ಒಡೆಯರ್ ಗೈರಾಗಿದ್ದರು. ಬರೀ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಅಧಿಕಾರಿಗಳಷ್ಟೇ ಪುಷ್ಪಾರ್ಚನೆ ಮಾಡಿದ್ರು. ಆದರೆ ಯದುವೀರ್ ಒಡೆಯರ್ ಬರಲಿಲ್ಲ. ರಾಜಕೀಯ ಕಾರಣವೋ ವೈಯಕ್ತಿಕ ಕಾರಣವೋ ಅನ್ನೋದಕ್ಕೂ ಇನ್ನೂ ಉತ್ತರ ಸಿಕ್ಕಿಲ್ಲ. ದಸರಾ ಪಾಲಿಟಿಕ್ಸ್ ಎರಡು, ಜಂಬೂಸವಾರಿ ತಡವಾಗಿದ್ದಕ್ಕೆ ಪ್ರಮೋದಾದೇವಿ ಬೇಸರ. ಮೈಸೂರಲ್ಲಿ ನಿನ್ನೆ ಜಂಬೂಸವಾರಿ ಶುರುವಾಗಬೇಕಿದ್ದು ಸಂಜೆ 4:00 to 4:30. ಆದರೆ ಜಂಬೂಸವಾರಿಗೆ ಪುಷ್ಪಾರ್ಚನೆಯಾಗಿದ್ದು 30 ನಿಮಿಷಗಳ ಕಾಲ ತಡವಾಗಿ. ಮೈಸೂರಲ್ಲಿ ಜಂಬೂಸವಾರಿಗೆ ಪುಷ್ಪಾರ್ಚನೆ ತಡವಾಗಲು ನಿನ್ನೆ ಮಳೆ ಬಂದಿದ್ದು ಪ್ರಮುಖ ಕಾರಣ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಪುಷ್ಪಾರ್ಚನೆ ತಡವಾಗಿದ್ದಕ್ಕೆ ಕಾರಣ ಅಧಿಕಾರಿಗಳು ಮಾಡಿದ ಅವ್ಯವಸ್ಥೆ ಅನ್ನೋದು ಗೊತ್ತಾಗ್ತಿದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ರಾಜಮಾತೆ ಪ್ರಮೋದಾದೇವಿ ಅವರು ಇವತ್ತು ಬರೆದಿರುವ ಪತ್ರ. ರಾಜಮಾತೆ ಪ್ರಮೋದಾದೇವಿ ಫಸ್ಟ್ ಟೈಮ್ ಮೈಸೂರು ಜಂಬೂಸವಾರಿಯ ಲೋಪದೋಷಗಳ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ದಸರಾ ಅಂಬಾರಿಯನ್ನ ತಡವಾಗಿ ಹಸ್ತಾಂತರಿಸಲಾಯಿತು ಎಂಬ ಅಧಿಕಾರಿಗಳ ಹೇಳಿಕೆ ವಿರುದ್ಧ ಮೊದಲ ಸಲ ಪ್ರಮೋದಾದೇವಿ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಆ ಪತ್ರದ ಸಾರಾಂಶ ಹೀಗಿದೆ. ಜಂಬೂ ಸವಾರಿಗೆ 30 ನಿಮಿಷ ತಡವಾಗಿ ಪುಷ್ಪಾರ್ಚನೆ ಮಾಡಿದ್ದಾರೆ ಎಂಬ ಸುದ್ದಿಗೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ. ಪುಷ್ಪಾರ್ಚನೆ ತಡವಾಗಿದ್ದಕ್ಕೆ ಅಂಬಾರಿ ತಡವಾಗಿ ಹಸ್ತಾಂತರ ಮಾಡಿದ್ದಾರೆ ಅನ್ನೋದು ವಿಷಾದದ ಸುದ್ದಿ. ಇದು ಬೇಜವಾಬ್ದಾರಿ ಹೇಳಿಕೆ ಎಂದು ನಾನು ಹೇಳಲು ಬಯಸುತ್ತೇನೆ. ಏಕೆಂದರೆ ಅಂಬಾರಿಯನ್ನು ಅಧಿಕಾರಿಗಳ ಮನವಿಯಂತೆ 2:00 ಆಸುಪಾಸಿನಲ್ಲೇ ಹಸ್ತಾಂತರಿಸಲಾಗಿದೆ. ಎಲ್ಲಾ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಲು ನಾವು ಪ್ರಯತ್ನಿಸಿದ್ದೇವೆ. ಆದರೆ ಅಂಬಾರಿ ಸಿದ್ಧವಾಗಿದ್ದರೂ ಸಂಬಂಧಿಸಿದ ಸಿಬ್ಬಂದಿ, ಕಳಪೆ ಜನಸಂದಣಿ ನಿರ್ವಹಣೆ ಇದಕ್ಕೆ ಕಾರಣವಾಗಿದೆ. ಸರ್ಕಾರಿ ಕಾರುಗಳು ಅಂಬಾರಿ ಬರುವ ದಾರಿಗೆ ಬಂದಿದ್ದರಿಂದ ಅಂಬಾರಿ ಸ್ಥಳಾಂತರಿಸಲು ತೊಂದರೆಯಾಗಿದೆ. ಗಜಪಡೆ ಓಡಾಡುವ ಹಾದಿಯಲ್ಲಿ ಖಾಸಗಿ ಬಸ್ಗಳ ಓಡಾಟಕ್ಕೂ ಅವಕಾಶ ನೀಡಿದ್ದು ಜಂಬೂಸವಾರಿ ಪುಷ್ಪಾರ್ಚನೆ ತಡವಾಗಲು ಕಾರಣ. ಈ ವಿಷಯದಲ್ಲಿ ಯಾರನ್ನೂ ಅಪರಾಧಿ ಎಂದು ಉದ್ದೇಶಿಸುವುದಿಲ್ಲ. ಸಂಬಂಧಪಟ್ಟ ಎಲ್ಲರೂ ಮತ್ತೆ ಈ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಧನ್ಯವಾದಗಳೊಂದಿಗೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್. ಹೀಗೆ ಪ್ರಮೋದಾದೇವಿಯವರು ನಿನ್ನೆಯ ಜಂಬೂಸವಾರಿ ತಡವಾಗಿದ್ದಕ್ಕೆ ಕಾರಣವನ್ನೂ ನೀಡಿ ಪತ್ರ ಬರೆದು ಬೇಸರ ಹೊರಹಾಕಿದ್ದಾರೆ. ಮೈಸೂರು ರಾಜಮನೆತನ ಮತ್ತು ಸರ್ಕಾರದ ಮಧ್ಯೆ ನಡೆಯುತ್ತಿರುವ ಜಗಳನೇ ಇದಕ್ಕೆಲ್ಲ ಕಾರಣ ಅನ್ನೋದು ಜನಸಾಮಾನ್ಯರ ಮಾತು. ಯಾಕಂದ್ರೆ ಮೈಸೂರು ರಾಜಮನೆತನದ ಆಸ್ತಿ ವಿಷಯದಲ್ಲೂ 2013 ಸಿದ್ದರಾಮಯ್ಯ ಸರ್ಕಾರ ಮಧ್ಯಪ್ರವೇಶಿಸಿತ್ತು. ಪ್ರಕರಣ ಕೋರ್ಟ್ವರೆಗೂ ಹೋಗಿತ್ತು. ದಶಕಗಳ ಸಮಸ್ಯೆಯಾಗಿರುವ ದೇವರಾಯನಕೆರೆ ಜಾಗದ ವಿವಾದವೂ ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕಾಯಿತು. ಇತ್ತೀಚೆಗಷ್ಟೇ ಮೈಸೂರು ರಾಜಮನೆತನಕ್ಕೆ ಆಸ್ತಿ ಸೇರಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಇನ್ನು ಕಳೆದ ತಿಂಗಳು ಚಾಮುಂಡೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ಬದಲು ಸರ್ಕಾರ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿತ್ತು. ಸೆಪ್ಟೆಂಬರ್ 3 ಮುಖ್ಯಮಂತ್ರಿಗಳು ಮತ್ತು ಯದುವೀರ್ ಒಡೆಯರ್ ಮಧ್ಯೆ ಇದು ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿತ್ತು. ದೇವಸ್ಥಾನಗಳು ಈ ಬರೀ ಈ ಒಂದು 75 ವರ್ಷದಿಂದ ಇನ್ನು ನಡ್ಕೊಂಡು ಬಂದಿಲ್ಲ, 1000+ ನಡ್ಕೊಂಡು ಬಂದಿದ್ದಾವೆ. ನಮ್ಮ ಯಾತಿಗೆ ಬರೀ ಹಿಂದೂ ಧರ್ಮದ ದೇವಾಲಯಗಳ ಮೇಲೆ ನೀವು ನಿಯಂತ್ರಣವನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಈ ಥರ ಮಾಡ್ತಾ ಇದ್ರೆ ನಮಗೆ ಧರ್ಮಕ್ಕೇ ಒಂದು ಭಾಳ ಇದು ಒಂದು ರೀತಿ ಅವಮಾನ ಆಗೋಂಗಿದೆ. ಇಡೀ ಧರ್ಮವನ್ನು ಸೈಡ್ಲೈನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ, ಹಿಂದೇನು ಕೂಡ ಕಮಿಟಿ ಅಲ್ವಾ, ಹಿಂದೆ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ ಅದರ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು, ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು, ಆ ಸರ್ಕಾರದ ದಿನದಲ್ಲೇ ಇತ್ತು. ಮೈಸೂರು ರಾಜಮನೆತನ ಮತ್ತು ಸರ್ಕಾರದ ಮಧ್ಯೆ ಜಟಾಪಟಿ ಆಗಿಂದಾಗೆ ನಡೀತಾನೆ ಇತ್ತು. ಈಗ ಯದುವೀರ್ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿ ರಾಜಕೀಯ ಪ್ರವೇಶಿಸಿ ಸಂಸದರಾದ್ಮೇಲಂತೂ ಜಟಾಪಟಿ ಜೋರಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಆನಂದ್ ಜೊತೆ ರಾಹುಲ್, News 18 ಮೈಸೂರು. ಮಹಾರಾಷ್ಟ್ರದಲ್ಲಿ ರಕ್ತ ರಾಜಕೀಯ ಶುರುವಾಗಿದೆ. ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಅವರನ್ನ ಗುಂಡಿಕ್ಕಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸಿದ್ದಿಕಿಯ ಹತ್ಯೆಯ ಬೆನ್ನಲ್ಲೇ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಭದ್ರತೆ ಹೆಚ್ಚಿಸಿದ್ದು ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಸಿದ್ದಿಕಿ ಹತ್ಯೆಗೂ ಸಲ್ಮಾನ್ ಖಾನ್ ಬಿಗಿ ಭದ್ರತೆಗೂ ಏನ್ ಸಂಬಂಧ ತೋರಿಸ್ತೀವಿ ನೋಡಿ. ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿಯ ಬರ್ಬರ ಹತ್ಯೆ. ವಿಧಾನಸಭೆ ಚುನಾವಣೆಗೂ ಮುನ್ನವೇ ಮಹಾರಾಷ್ಟ್ರದಲ್ಲಿ ರಕ್ತ ರಾಜಕೀಯ ಶುರುವಾಗಿದೆ. ಎನ್ಸಿಪಿ ಅಜಿತ್ ಪವಾರ್ ಬಣದ ನಾಯಕ ಮಾಜಿ ಸಚಿವ ಬಾಬಾ ಸಿದ್ದಿಕಿಯವರನ್ನ ಹತ್ಯೆ ಮಾಡಲಾಗಿದೆ.
ನಿನ್ನೆ ರಾತ್ರಿ ಮುಂಬೈನ ಬಾಂದ್ರಾದಲ್ಲಿ ಪುತ್ರ ಜೀಶನ್ ಸಿದ್ದಿಕಿ ಕಚೇರಿ ಬಳಿಯೇ 66 ವರ್ಷದ ಬಾಬಾ ಸಿದ್ದಿಕಿಗೆ ಗುಂಡಿಟ್ರು. ಮೂವರು ಆರೋಪಿಗಳು 6 ಸುತ್ತು ಗುಂಡಿನ ದಾಳಿ ನಡೆಸಿದ್ರು. ತಕ್ಷಣವೇ ಲೀಲಾವತಿ ಆಸ್ಪತ್ರೆಗೆ ಕರೆದೊಯ್ದರು. ಎದೆಗೆ ಗುಂಡು ಹೊಕ್ಕಿದ್ದರಿಂದ ಚಿಕಿತ್ಸೆ ಫಲಿಸದೆ ಜೀವ ಬಿಟ್ಟಿದ್ದಾರೆ. ಬಾಬಾ ಸಿದ್ದಿಕಿಗೆ 15 ದಿನಗಳ ಹಿಂದೆ ಜೀವ ಬೆದರಿಕೆ ಬಂದಿತ್ತು. ಇದರ ಬೆನ್ನಲ್ಲೇ ಅವರನ್ನ ನಡು ರಸ್ತೆಯಲ್ಲೇ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಈ ಸಂಬಂಧ ಉತ್ತರ ಪ್ರದೇಶದ ಧರ್ಮರಾಜ್ ಕಶ್ಯಪ್, ಹರಿಯಾಣದ ಕರ್ನೈಲ್ ಸಿಂಗ್ ಎಂಬ ಇಬ್ಬರು ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬಂಧಿತರು ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ಗೆ ಸೇರಿದವರು ಅಂತ ಗೊತ್ತಾಗಿದೆ. ಹತ್ಯೆಗೆ ಮೊದಲೇ ಸಂಚು ರೂಪಿಸಿದ್ದ ದುಷ್ಕರ್ಮಿಗಳು ಕೊರಿಯರ್ ಮೂಲಕ ಪಿಸ್ತೂಲ್ ಧರಿಸಿಕೊಂಡಿದ್ರು ಎನ್ನಲಾಗ್ತಿದೆ. ಮಿನಿಸ್ಟರ್ ಬಾಬಾ ಸಿದ್ದಿಕಿ ಇನ್ ಪರ್ ಜಾನ್ ಲೇವಾ ಹಮಲಾ ಹುವಾ ಥಾ ದುರ್ಭಾಗ್ಯ ಸೇ ಉನ್ಮೇ ಉನ್ಕಿ ಮೃತ್ಯು ಹುಯಿ ಐಸಿ ಖಬರ್ ಹೈ ಔರ್ ಯೇ ಬಹುತ್ ಹಿ ದುರ್ಭಾಗ್ಯಪೂರ್ಣ ಘಟನಾ ಹೈ ದುಃಖದ ಘಟನಾ ಹೈ ಔರ್ ಇಸ್ಮೇ ದೋ ಆರೋಪಿ ಅರೆಸ್ಟ್ ಹೈ ಐಸಾ ಪುಲಿಸ್ ಕಮಿಷನರ್ ಭನ್ಸಾಲ್ಕರ್ ಜಿ ನೇ ಮುಜೆ ಕಹಾ ಹೈ ಔರ್ ಏಕ್ ಆರೋಪಿ ಫರಾರ್ ಹೈ ಯೇ ದೋನೋ ಏಕ್ ಹರಿಯಾಣಾ ಔರ್ ಉತ್ತರ ಪ್ರದೇಶ ಕಾ ಹೈ ತೀಸರಾ ಆರೋಪಿ ಕಿ ಜೋ ಫರಾರ್ ಹೈ ಉಸ್ಕೋ ಪಕಡ್ನೆ ಕೆ ಲಿಯೇ ಪೂರಿ ಪುಲಿಸ್ ಕಿ ಟೀಮ್ ಕ್ರೈಮ್ ಬ್ರಾಂಚ್ ಕಾಮ್ ಕರ್ ರಹಿ ಹೈ. ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಹತ್ಯೆಯನ್ನ ಎಐಸಿಸಿ ಅಧ್ಯಕ್ಷ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರವಾಗಿ ಖಂಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸಿಎಂ ಏಕನಾಥ ಶಿಂಧೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕಿಡಿಕಾರಿವೆ. ಅಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಕಂಪ್ಲೀಟ್ ಲಾ ಅಂಡ್ ಆರ್ಡರ್ ಫೇಲ್ ಆಗಿದೆ ಅನ್ನೋದು ತೋರಿಸ್ತಾ ಇದೆ. ಯಾಕಂದ್ರೆ ಆಡಿ ಹಗಲತ್ತ ಹೋಗಿ ಆಫೀಸ್ನಲ್ಲೇ ಶೂಟ್ ಮಾಡೋದಂದ್ರೆ ಸಿದ್ದಿಕ್ ಬಾಬಾ ಬಹಳ ಪರಿಚಯ ಆತ್ಮೀಯರವರು, ನಮ್ಮ ಪಕ್ಷದಲ್ಲೇ ಇದ್ರು, ಮಂತ್ರಿ ಕೂಡ ಆಗಿದ್ರು, ಮೂರು ಬಾರಿ ಆಗಿರೋ ಮುಂಬೈಲಿ ಸ್ವಲ್ಪ ಮತ್ತೆ ಕಾನೂನು ಹದಗೆಟ್ಟಿದೆ ಅನ್ನೋದಕ್ಕೆ ಕೆಲವು ಕಾರಣಗಳು ಕಾಣ್ತಾ ಇದೆ. ಮುಂದೆ ಎಲೆಕ್ಷನ್ ಟೈಮ್ ಬೇರೆ, ಬಹಳ ಶಾಂತಿ ಕಾಪಾಡಬೇಕು ದೇಶದಲ್ಲೇ. ವಾಟ್ ವಾಸ್ ದ ಸೆಕ್ಯೂರಿಟಿ ಡೂಯಿಂಗ್? What were police doing for the last 20 days? They were staying just few kilometers away from this area for 2 months, and the police were not aware of it. Where has the Khabri network gone? That is because of the political interference in everything that police do. This has cut Maharashtra's to a sorry state. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಾಬಾ ಸಿದ್ದಿಕಿಯವರ ನಿಧನಕ್ಕೆ ಸಂತಾಪ ಸೂಚಿಸಿದ್ರು. ಇಫ್ತಾರ್ ಕೂಟ ಹಾಗೂ ಅದ್ದೂರಿ ಪಾರ್ಟಿಗಳ ಹೆಸರಲ್ಲಿ ಸಿನಿಮಾ ರಂಗದ ದೈತ್ಯರನ್ನೆಲ್ಲ ಬಾಬಾ ಸಿದ್ದಿಕಿ ಒಂದೆಡೆ ಸೇರಿಸ್ತಾ ಇದ್ರು. ಬಾಲಿವುಡ್ ನಟ ನಟಿಯರು ರಾಜಕಾರಣಿಗಳ ಜೊತೆ ಉತ್ತಮ ನಂಟು ಹೊಂದಿದ್ರು. ಸಲ್ಮಾನ್ ಖಾನ್, ಶಾರುಖ್ ಖಾನ್ ಮಧ್ಯೆ ಮನಸ್ತಾಪ ಬಂದಾಗ ಇಬ್ಬರನ್ನ ಒಂದು ಮಾಡಿದ್ದು ಬಾಬಾ ಸಿದ್ದಿಕಿ. ಹಾಗಾಗಿಯೇ ಮುಂಬೈನ ನಿವಾಸದಲ್ಲಿ ಬಾಬಾ ಸಿದ್ದಿಕಿಯವರ ಅಂತಿಮ ದರ್ಶನಕ್ಕೆ ನಟ ಸಲ್ಮಾನ್ ಖಾನ್ ಬಂದಿದ್ರು. ನಟಿ ಶಿಲ್ಪಾ ಶೆಟ್ಟಿ ಸೇರಿದಂತೆ ಬಾಲಿವುಡ್ ನಟ ನಟಿಯರು, ರಾಜಕೀಯ ಗಣ್ಯರು ಅಂತಿಮ ದರ್ಶನ ಪಡೆದ್ರು. ಬಿಷ್ಣೋಯಿ ಗ್ಯಾಂಗ್ನಿಂದ ಸಿದ್ದಿಕಿ ಹತ್ಯೆ. ಸಲ್ಮಾನ್ ಖಾನ್ ಮನೆಗೆ ಹೆಚ್ಚಿದ ಬಿಗಿ ಭದ್ರತೆ. ಸಲ್ಮಾನ್ ಖಾನ್ ಹತ್ಯೆಗೂ ಇದೇ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ಸಲ್ಮಾನ್ ಖಾನ್ ಮನೆ ಮುಂದೆ ಈ ಹಿಂದೆಯೂ ಗುಂಡಿನ ದಾಳಿಯಾಗಿತ್ತು. ಈಗ ಬಾಬಾ ಸಿದ್ದಿಕಿ ಹತ್ಯೆ ಬೆನ್ನಲ್ಲೇ ಸಲ್ಮಾನ್ ಖಾನ್ ಅವರ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಹೊರಗೆ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಅಷ್ಟೇ ಅಲ್ಲ, ಸಲ್ಮಾನ್ ಖಾನ್ ಸದ್ಯಕ್ಕೆ ಎಲ್ಲ ಶೂಟಿಂಗ್ಗಳನ್ನು ಸ್ಥಗಿತಗೊಳಿಸಿದ್ದು, ಮನೆ ಬಿಟ್ಟು ಸದ್ಯಕ್ಕೆ ಹೊರಗೆ ಬರಲ್ಲ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದರ್ಶನ್ ಪಾಲ್ಗೆ ನಾಳೆ ಅಗ್ನಿ ಪರೀಕ್ಷೆ. 3 ತಿಂಗಳ ಸೆರೆವಾಸಕ್ಕೆ ಮುಕ್ತಿ ಸಿಗತ್ತಾ ಅಂತ ದರ್ಶನ್ ಬಕಪಕ್ಷಿಯಂತೆ ಕಾಯ್ತಿದ್ದಾರೆ. ನ್ಯಾಯಾಧೀಶರ ತೀರ್ಪಿನ ಮೇಲೆ ದರ್ಶನ್ರ ಬಿಡುಗಡೆಯ ಭವಿಷ್ಯ ನಿಂತಿದೆ. ದರ್ಶನ್ಗೆ ಶುರುವಾಗಿದೆ ಡಬಲ್ ಟೆನ್ಷನ್. ಸರ್ಜರಿ ಸಂಕಷ್ಟ, ಬೇಲೇನಾಗುತ್ತೋ ಏನು? ಬಳ್ಳಾರಿ ಜೈಲು ಸೇರಿರೋ ನಟ ದರ್ಶನ್ ಕೂತಲ್ಲಿ ಕೂರ್ತಿಲ್ಲ, ನಿಂತಲ್ಲಿ ನಿಲ್ತಿಲ್ಲ. ನಾಳೆ ಏನಾಗುತ್ತೋ ಏನೋ ಅನ್ನೋ ಭಯ ಜೀವ ಹಿಂಡೋದಿಕ್ಕೆ ಶುರುವಾಗಿದೆ. 3 ತಿಂಗಳಿಂದ ಜೈಲುವಾಸ ಅನುಭವಿಸ್ತಿರೋ ದರ್ಶನ್ ನಾಳೆ ಜಾಮೀನು ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ವಾದ ಪ್ರತಿವಾದ ಆಲಿಸಿರೋ ನ್ಯಾಯಾಧೀಶರು ನಾಳೆಗೆ ತೀರ್ಪು ಕಾಯ್ದಿರಿಸಿದ್ದಾರೆ. ಹೀಗಾಗಿ ನಾಳಿನ ತೀರ್ಪು ಏನ್ ಬರುತ್ತೋ ಅಂತ ವಿಲವಿಲ ಒದ್ದಾಡ್ತಿದ್ದಾರೆ.
ನಾಳೆ ಜಾಮೀನು ಸಿಕ್ಕರೆ ಸೆಂಟ್ರಲ್ ಜೈಲಿನಿಂದ ರಿಲೀಸ್. ಬೇಲ್ ಸಿಗದಿದ್ರೆ ಬಳ್ಳಾರಿ ಜೈಲೇ ಖಾಯಂ. ರೇಣುಕಾಸ್ವಾಮಿಯನ್ನ ದರ್ಶನ್ ಕೊಲೆ ಮಾಡಿದ್ದಾರೋ ಇಲ್ವೋ ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದ್ರೆ ಸದ್ಯಕ್ಕಂತೂ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಹೀಗಾಗಿ ದರ್ಶನ್ ಪಾಲಿಗೆ ನಾಳೆ ಅಗ್ನಿ ಪರೀಕ್ಷೆ ಎದುರಾಗಿರೋದು. ದರ್ಶನ್ ಪರ ವಾದ ಮಂಡಿಸಿದ ಸೇವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ನಲ್ಲಿರೋ ಲೂಪ್ ಹೋಲ್ಗಳನ್ನೇ ಎತ್ತಿ ತೋರಿಸಿದ್ದಾರೆ. ಪೊಲೀಸರ ತನಿಖೆ ಮೇಲೆಯೇ ಅನುಮಾನ ಇದೆ ಅಂತ ಹತ್ತಾರು ಪಟ್ಟು ಹಾಕಿದ್ರು. ಇದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ಸಾಕ್ಷಿಗಳ ಮೂಲಕವೇ ತಿರುಗೇಟು ಕೊಟ್ಟಿದ್ದಾರೆ. ತಾವು ಮಂಡಿಸಿದ ಪ್ರತಿ ವಾದಕ್ಕೂ ಸಾಕ್ಷಿಗಳಿವೆ ಅಂತ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿದ್ದಾರೆ. ಹೀಗಾಗಿ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬೇಲ್ ಟೆನ್ಷನ್ ಜೊತೆಗೆ ಸರ್ಜರಿ ಸಂಕಷ್ಟ. ಒಂದ್ ಕಡೆ ಜಾಮೀನಿನ ಟೆನ್ಷನ್ ಕಾಡ್ತಿದ್ರೆ ಇನ್ನೊಂದ್ ಕಡೆ ಬೆನ್ನು ನೋವು ಅನ್ನೋದು ಕ್ಷಣ ಕ್ಷಣಕ್ಕೂ ಜೀವ ಹೆಣ್ತಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿಸ್ತಿದ್ದ ದರ್ಶನ್ ಕಳೆದ 6 ತಿಂಗಳಿಂದ ತಪಾಸಣೆ ಮಾಡಿಸಿಲ್ಲ. ಜೊತೆಗೆ ಐಷಾರಾಮಿ ಜೀವನವೂ ಇಲ್ಲ. ಹೀಗಾಗಿಯೇ ಬೆನ್ನು ನೋವು ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡೋದಿಕ್ಕೆ ಶುರುವಾಗಿದ್ದು ಚಾಪೆ ಮೇಲೆ ಮಲಗೋದಿಕ್ಕಾಗದೆ ನಿತ್ಯವೂ ಕಣ್ಣೀರು ಸುರಿಸುತ್ತಿದ್ದಾರೆ. ಈಗಾಗಲೇ ತಪಾಸಣೆ ನಡೆಸಿರುವ ವೈದ್ಯರು ಸರ್ಜರಿ ಮಾಡುವ ಅಗತ್ಯವಿದೆ ಅಂತ ಹೇಳಿದ್ದಾರೆ. ದರ್ಶನ್ಗೆ ದಿನೇ ದಿನೇ ಬೆನ್ನು ನೋವು ಉಲ್ಬಣವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಜರಿ ಮಾಡುವ ಅಗತ್ಯತೆ ಇದೆ ಅಂತ ವೈದ್ಯರು ಸೂಚನೆ ನೀಡಿದ್ದಾರಂತೆ. ಆದರೆ ದರ್ಶನ್ ಮಾತ್ರ MRI ಸಿಟಿ ಸ್ಕ್ಯಾನ್ ಮಾಡಿಸೋದಕ್ಕೆ ಬಿಲ್ಕುಲ್ ಒಪ್ತಿಲ್ಲ. ಬೆಂಗಳೂರಲ್ಲೇ ಚಿಕಿತ್ಸೆ ಮಾಡಿಸ್ತೀನಿ ಅಂತ ಪಟ್ಟು ಹಿಡಿದಿದ್ದಾರಂತೆ. ಹೀಗಾಗಿ ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರಂತೆ. ದರ್ಶನ್ರನ್ನ ನೋಡೋದಿಕ್ಕಂತ ಒಬ್ರಲ್ಲ ಒಬ್ರು ಅಭಿಮಾನಿಗಳು ಬಳ್ಳಾರಿ ಜೈಲಿನ ಮುಂದೆ ನಿತ್ಯವೂ ಬರ್ತಾರೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ದರ್ಶನ್ ಅಭಿಮಾನಿ ಕಾರ್ತಿಕ್ ಅನ್ನೋರು ಟೆಡ್ಡಿ ಬೇರ್ ಧರಿಸಿ ದರ್ಶನ್ ನೋಡೋದಿಕ್ಕೆ ಬಂದಿದ್ರು. ವಿ ಆರ್ ವೇಟಿಂಗ್ ಯು ಡಿ ಬಾಸ್ ಅನ್ನೋ ಫಲಕ ಹಿಡಿದು ದರ್ಶನ್ಗಾಗಿ ಕಾದು ಕೂತಿದ್ದ. ಆದ್ರೆ ಹೊರಗಿನವರಿಗೆ ದರ್ಶನ್ರನ್ನ ಭೇಟಿ ಮಾಡೋದಿಕ್ಕೆ ಅವಕಾಶ ಇಲ್ಲ ಅಂತ ಜೈಲು ಸಿಬ್ಬಂದಿ ಮನವರಿಕೆ ಮಾಡಿದ್ರಿಂದ ವಾಪಸ್ ಆಗಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಪಾಲಿಗೆ ಸೋಮವಾರ ಅನ್ನೋದು ಅಗ್ನಿ ಪರೀಕ್ಷೆಯಂತಾಗಿದ್ದು ಹೊರ ಬರ್ತಾರಾ ಇಲ್ಲ ಜೈಲಲ್ಲೇ ಫಿಕ್ಸ್ ಆಗ್ತಾರಾ ಅನ್ನೋದು ನ್ಯಾಯಾಧೀಶರ ತೀರ್ಪಿನಲ್ಲಿ ಬಯಲಾಗಲಿದೆ. ಬಸವರಾಜ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.